ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಬಳ್ಳಾರಿಯಲ್ಲಿ ಸಂಚಾರಿ ಸ್ವಾಬ್ ಲ್ಯಾಬ್ ಮತ್ತು ಫೀವರ್ ಕ್ಲಿನಿಕ್ ಬಸ್ ಅನ್ನು ಸಿದ್ಧಪಡಿಸಲಾಗಿದೆ. ಬಳ್ಳಾರಿ ಜಿಲ್ಲಾಡಳಿತ ಹಾಗೂ ಎನ್‌ಕೆಎಸ್‌ಆರ್‌ಟಿಸಿ ವತಿಯಿಂದ ವಿಶೇಷವಾಗಿ ವಿನ್ಯಾಸ ಮಾಡಲಾದ ಸಂಚಾರಿ ಸ್ವಾಬ್ ಲ್ಯಾಬ್ ಹಾಗೂ ಫೀವರ್ ಕ್ಲಿನಿಕ್ ಬಸ್ ಸಿದ್ಧಪಡಿಸಲಾಗಿದ್ದು, ಈ ಸಂಚಾರಿ ಬಸ್ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಿರುವ ಕಡೆ ಸಂಚರಿಸಿ ಗಂಟಲು ಮತ್ತು ಮೂಗಿನ ದ್ರವ್ಯವನ್ನು ಸಂಗ್ರಹಿಸಲಿದೆ ಹಾಗೂ ಜ್ವರ ತಪಾಸಣೆಯನ್ನು ಕೂಡ ಮಾಡಲಿದೆ. ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಿ ಸಿದ್ಧಪಡಿಸಿ ನಿಲ್ಲಿಸಲಾಗಿದ್ದ ಸಂಚಾರಿ ಸ್ವಾಬ್ ಲ್ಯಾಬ್ ಫೀವರ್ ಕ್ಲಿನಿಕ್ ಬಸ್ ಅನ್ನು ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್, ಜಿಲ್ಲಾ ಪಂಚಾಯತ್ ಸಿಇಒ ಕೆ ನಿತೇಶ್ ಹಾಗೂ ಎನ್‌ಇಕೆಎಸ್‌ಆರ್‌ಟಿಸಿ ಡಿಸಿ ಚಂದ್ರಶೇಖರ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿತು. ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ಹಾಗೂ ಜಿಲ್ಲಾ ಪಂಚಾಯತ್ನ ಸಿಇಒ ಕೆ ನಿತೇಶ್ ಅವರು ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾಹನವು ಮೊದಲಿಗೆ ಜಿಂದಾಲ್ಗೆ ಸಂಚರಿಸಲಿದೆ. ಇದಾದ ನಂತರ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚರಿಸಲಿದ್ದು, ವಾಹನದಲ್ಲಿ ಒಬ್ಬ ವೈದ್ಯ, ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಸಹಾಯಕ ಸಿಬ್ಬಂದಿಗಳನ್ನು ಹೊಂದಿರುತ್ತದೆ. ಶಂಕಿತರು ಮತ್ತು ಸೋಂಕಿತರು ಇರುವ ಸ್ಥಳದಲ್ಲಿಯೇ ಹೋಗಿ ತಪಾಸಣೆ ನಡೆಸಿ ವರದಿಯನ್ನು 24 ಗಂಟೆಗಳಲ್ಲಿ ನೀಡಲಾಗುತ್ತದೆ. ಮೊಬೈಲ್ ಫೀವರ್ ಕ್ಲಿನಿಕ್ ಅನ್ನು ಎನ್‌ಕೆಆರ್‌ಟಿಸಿಯ ಡಿವಿಷನಲ್ ಕಂಟ್ರೋಲರ್ ಅವರು ತಯಾರಿ ಮಾಡಿದ್ದಾರೆ. ಇದು ನಮಗೆ ಸ್ಥಳೀಯವಾಗಿ ಹೋಗಿ ಕ್ಲಿನಿಕ್ಸಲ್ಲಿ ಲೋಕಲ್ ಗ್ರಾಮಾಂತರ ಪ್ರದೇಶ ಮತ್ತು ಸಿಟಿ ಏರಿಯಾಗಳಲ್ಲಿ ಮೂವ್ ಮಾಡಿ ಅಲ್ಲಿ ಸ್ವಾಬ್ ಕಲೆಕ್ಷನ್ ಮಾಡಲಿಕ್ಕೆ ಮತ್ತು ಅಲ್ಲಿ ILI ಸಿಂಪ್ಟಮ್ಸ್ ಇರೋರಿಗೆ ಟೆಸ್ಟ್ ಮಾಡಲಿಕ್ಕೆ ಇದು ಸಹಾಯಕ ಆಗುತ್ತೆ. ಇದರಲ್ಲಿ ಒಬ್ಬರು ಡಾಕ್ಟರು ಮತ್ತು ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಅಸಿಸ್ಟಿಂಗ್ ಸ್ಟಾಫ್ ಇಬ್ಬರು ಇರ್ತಾರೆ. ಇವರ ಮುಖಾಂತರ ILI ಸಿಂಪ್ಟಮ್ಸ್ ಇರೋರಿಗೆ ಈ ಮೊಬೈಲ್ ಯೂನಿಟ್ನಲ್ಲೇ ಸ್ವಾಬ್ ಕಲೆಕ್ಟ್ ಮಾಡಿ ಸಂಜೆ ಅದನ್ನು ನಮ್ಮ ಲ್ಯಾಬ್ನಲ್ಲಿ ಡೆಪಾಸಿಟ್ ಮಾಡಿ ವಿತಿನ್ 24 hours ಟೆಸ್ಟ್ ಮಾಡಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಜಿಂದಾಲ್ದು ಇನ್ನೊಂದು JSW ಕಂಪ್ನಿಗೆ ಸಂಬಂಧಪಟ್ಟಂತೆ ಈಗ ನಿನ್ನೆ ರಾತ್ರಿವರೆಗೆ ಕೆಲವೊಂದು ಪ್ರಕರಣಗಳು ಬಂದಿದೆ. ಇನ್ನೊಂದು 30-45 minutes ಇನ್ನೂ ಕೆಲವೊಂದು ಫೈನಲ್ ರಿಪೋರ್ಟ್ ಬರಲಿಕ್ಕೆ ಬಾಕಿ ಇದೆ. ಮೇ ಬಿ ಇನ್ನೊಂದು 1 hourಲ್ಲಿ ಆ ರಿಪೋರ್ಟ್ ಕೂಡ ಬರುತ್ತೆ. 40+ ಅದು ಹೇಳಲಿಕ್ಕೆ ಗೊತ್ತಾಗಲ್ಲ. ರೀ ಲ್ಯಾಬ್ ಅವರೇ ಹೇಳಿದ್ರು. ಈಗ ಜಿಂದಾಲ್ಗೆ JSW ಸಂಬಂಧಪಟ್ಟಂತೆ ಅಲ್ಲಿ 2 major units, ಒಂದು ಕೊರೆಕ್ಸ್ ಯೂನಿಟ್ ಮತ್ತು ಇನ್ನೊಂದು ಕಾಮನ್ ಮೇಂಟೆನೆನ್ಸ್ ಡಿವಿಷನ್ CMDಯಲ್ಲಿ ಅಲ್ಲಿ ಆ ಸಿಬ್ಬಂದಿಯಲ್ಲಿ ಹೆಚ್ಚಾಗಿ ಈ ಕೋವಿಡ್ ಪ್ರಕರಣಗಳು ಕಂಡುಬಂದಿರೋದ್ರಿಂದ ಅದರಲ್ಲಿದ್ದಂಥ ಎಲ್ಲರಿಗೂ ಕೂಡ ನಾವು ಈಗಾಗಲೇ 2 ದಿವಸದ ಹಿಂದೆ ಸ್ವಾಬ್ ತೆಗೆದಿದ್ದೀವಿ. ಅದರದೇ ರಿಪೋರ್ಟ್ಸ್ ಈಗ ಬರ್ತಾ ಇದೆ. ಕೊನೆಯ ಲಾಸ್ಟ್ ಬ್ಯಾಚ್ದು ಇನ್ನೊಂದು 1 hour ಬರುತ್ತೆ. ಈಗ ಕೇಸಸ್ ಹೆಚ್ಚಾಗಿರೋದ್ರಿಂದ ಅಲ್ಲಿ ಆ 2 divisionನ ವರ್ಕ್ ಫೋರ್ಸನ್ನು ಕಟ್ ಮಾಡಲಿಕ್ಕೆ ಹೇಳಿದ್ದೀವಿ. ಈಗಾಗಲೇ ಕಾಮನ್ ಮೇಂಟೆನೆನ್ಸ್ ಡಿವಿಷನಲ್ಲಿ ಸುಮಾರು 95% ಅಷ್ಟು ಸಿಬ್ಬಂದಿನ ವರ್ಕ್ ಎಟ್ ಸ್ಟೇ ಅಟ್ ಹೋಮ್ ಮಾಡಿದ್ದಾರೆ ಮತ್ತು ಕೇವಲ 5% ಸಿಬ್ಬಂದಿ ಕೆಲಸ ಮಾಡ್ತಾರೆ. ಆ 5% ಕೂಡ ಕೆಲಸ ಮಾಡಿದ ನಂತರ ಅವರು ವಾಪಸ್ ತಮ್ಮ ತಮ್ಮ ಮನೆಗೆ ಬರುವ ಬದಲು ಕಂಪ್ನಿಯವರು ಅರೇಂಜ್ಮೆಂಟಿಂದ ಅಲ್ಲಿ ಅವರು ಸ್ಥಳೀಯವಾಗಿ ಅವರಿಗೆ ಕ್ವಾರ್ಟರ್ಸನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೊರೆಕ್ಸ್ ಡಿವಿಷನ್ ಕೂಡ ಸುಮಾರು 60% ಕಟ್ ಡೌನ್ ಮಾಡಿದ್ದಾರೆ. ಇದಲ್ಲದೆ ಇವತ್ತಿನಿಂದ ಕೂಡ ನಾವು ಯಾರ್ಯಾರಿಗೆ ವರ್ಕ್ ಫ್ರಮ್ ಹೋಮ್ ಅವಕಾಶ ಇರುತ್ತೆ, ಯಾಕೆಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಕೆಲವೊಬ್ಬರಿಗೆ ಇರುತ್ತೆ, ಕೆಲವೊಬ್ಬರಿಗೆ ವರ್ಕ್ ಫ್ರಮ್ ಹೋಮ್ ಅವಕಾಶ ಆಗಲ್ಲ. ಯಾರಿಗೆ ಆ ಅವಕಾಶ ಸಾಧ್ಯ ಆಗುತ್ತೆ ಅಂಥವ್ರಿಗೆ ವರ್ಕ್ ಫ್ರಮ್ ಹೋಮ್ ಅವಕಾಶ ಕೊಡಲಿಕ್ಕೆ ಕೂಡ ನಾವು ನೆಕ್ಸ್ಟ್ 1 weekಗೆ ಹೇಳ್ತೀವಿ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಳ್ಳಾರಿ ವಿಭಾಗದಿಂದ ಇಲ್ಲಿ ಫೀವರ್ ಕ್ಲಿನಿಕ್ ಬಸ್ ನಾವು ತಯಾರು ಮಾಡಿದ್ದೀವಿ. ಈ ತಯಾರಿ ಇವತ್ತು ಪೂರ್ಣ ಆಗಿದೆ. ಜಿಲ್ಲಾಧಿಕಾರಿಯವರಿಗೆ ನಾವು ಪೂರ್ಣ ಆಗಿದೆ ಇದನ್ನು ನೋಡಿ ಪರಿಶೀಲಿಸಿ ಇವತ್ತಿಂದ ಸಾಹೇಬರು ಇದನ್ನು ಕಾರ್ಯಾಚರಣೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಇದರದ್ದು ಲಾಭವನ್ನು ನಾವು ಬಳ್ಳಾರಿ ನಾಗರಿಕರೆಲ್ಲ ನಾವು ಪಡೆಯಬೇಕು. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.